ಸ್ಟೂಡೆಂಟ್ಸ್ ನಾವು ಫಸ್ಟ್ ವಿಡಿಯೋನಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಮೀನಿಂಗ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನು ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ತಿಳ್ಕೊಂಡ್ವಿ ಇವತ್ತು ಈಗ ವಾಟ್ ಈಸ್ ದ ನೆಸೆಸರಿ ಫಾರ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ನೋಡಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯಾವ್ದ್ಯಾವ್ದು ಅದು ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಮಾಡ್ತಾ ಇರೋದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯಾವ ರೀತಿ ಅಕೌಂಟಿಂಗ್ ಅನ್ನ ಮೇಂಟೈನ್ ಮಾಡುತ್ತೆ ನಾವು ಅಕೌಂಟ್ ಸಬ್ಜೆಕ್ಟ್ ಓದ್ತಾ ಇರೋದ್ರಿಂದ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಕೌಂಟಿಂಗ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಯಾವ ರೀತಿ ಪ್ರಿಪೇರ್ ಮಾಡುತ್ತೆ ಅನ್ನೋದನ್ನೇ ನಾವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಸ್ಟಡಿ ಮಾಡ್ತಕ್ಕಂಥದ್ದು ಹಾಗಾದ್ರೆ ವಾಟ್ ಈಸ್ ದ ನೀಡ್ ಫಾರ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಸರ್ ಸೇವೆ ಮಾಡ್ತಾ ಇದೀವಿ ಅದರಲ್ಲೂ ಉಚಿತವಾಗಿ ಸೇವೆ ಮಾಡ್ತಾ ಇದೀವಿ ಫ್ರೀಯಾಗಿ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಏನಕ್ಕೆ ಸರ್ ಬುಕ್ಸ್ ಆಫ್ ಅಕೌಂಟ್ಸ್ ಏನ್ ಅವಶ್ಯಕತೆ ಇದೆ ಅದರ ನೀಡಾಗ ಏನಿದೆ ಅದರ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ಖಂಡಿತ ಅವಶ್ಯಕತೆ ಇದೆ ಯಾಕೆ ಅವಶ್ಯಕತೆ ಇದೆ ವೈ ವಾಟ್ ಈಸ್ ದ ನೀಡ್ ಅಂತ ಹೇಳಿದ್ರೆ ದ ಫಸ್ಟ್ ನೀಡ್ ಈಸ್ ಟು ಅವಾಯ್ಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ನೋಡಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ವೇರಿಯಸ್ ಸೋರ್ಸಸ್ ಇಂದ ನಮಗೆ ಇನ್ಕಮ್ ಬರುತ್ತೆ ಇನ್ ದ ಫಾರ್ಮ್ ಆಫ್ ಸಬ್ಸ್ಕ್ರಿಪ್ಷನ್ಸ್ ಡೊನೇಷನ್ಸ್ ಗ್ರಾಂಟ್ಸ್ ಹೌದಾ ಲೆಗಸೀಸ್ ಈ ತರದ್ದು ಅನೇಕ ರೀತಿಯಾಗಿರ್ತಕ್ಕಂಥ ದುಡ್ಡು ಬರುತ್ತೆ ನಮಗೆ ಆ ಬಂದಿರತಕ್ಕಂಥ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಿದೀವಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಂತ ಹೇಳಿ ನಾವು ಲೆಕ್ಕ ತೋರಿಸಬೇಕು ಅಕೌಂಟ್ಸ್ ನ ಮಾಡಬೇಕು ಹಾಗಾದ್ರೆ ಬಂದಿರತಕ್ಕಂಥ ದುಡ್ಡನ್ನ ಯಾವುದೇ ಏನೋ ಮಿಸ್ಅಪ್ರೋಪ್ರಿಯೇಷನ್ ಇಲ್ಲದ ಹಾಗೆ ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡ ಹಾಗೆ ಸದುದ್ದೇಶಕ್ಕೆ ಬಳಸಿಕೊಂಡು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥ ಆಗಿದ್ಯಾ ಇಲ್ವಾ ಅಂತ ನೋಡ್ಬೇಕಾದ್ರೆ ನಮಗೆ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ತುಂಬಾ ಅವಶ್ಯಕವಾಗಿರುತ್ತೆ ಸಿ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ದುಡ್ಡು ಡೊನೇಷನ್ ಬಂದಿರೋದು ಅದರಲ್ಲಿರ್ತಕ್ಕಂಥ ಮೆಂಬರ್ ಲಟ್ಟಾಯಿಸ್ಕೊಳ್ಬಹುದು ಅಥವಾ ಮಿಸ್ಅಪ್ರೋಪ್ರಿಯೇಟ್ ಮಾಡಬಹುದು ಮಿಸ್ ಯೂಸ್ ಮಾಡ್ಕೊಳ್ಬಹುದು ಸೊ ಅದೇ ಎಲ್ಲ ಕ್ಲೀನ್ ಆಗಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅಂತ ಲೆಕ್ಕ ತೋರಿಸಿದಾಗ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅಂತ ಕರೆಕ್ಟ್ ಆಗಿ ಲೆಕ್ಕ ಸಿಕ್ಕಿದ್ರೆ ಎಲ್ಲೂ ದುಡ್ಡು ಏನಾಗಿಲ್ಲ ಮಿಸ್ ಯೂಸ್ ಆಗಿಲ್ಲ ಮಿಸ್ಅಪ್ರೋಪ್ರಿಯೇಷನ್ ಆಗಿಲ್ಲ ಅನ್ನೋದು ಅರ್ಥ ಆಗುತ್ತೆ ಸೊ ಟು ಅವಾಯ್ಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ದಿಸ್ ಈಸ್ ದ ಫಸ್ಟ್ ನೀಡ್ ಫಾರ್ ಏನೋ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಟು ಕೀಪ್ ದ ಟ್ರ್ಯಾಕ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಫ್ರಮ್ ಫಾರ್ ದ ಇಯರ್ ಸಿ ನಾವು ಅಕೌಂಟಿಂಗ್ ಮಾಡೋ ಅವಶ್ಯಕತೆ ಏನಕ್ಕೆ ಬೇಕು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಎಷ್ಟು ಇನ್ಕಮ್ ಬಂದಿದೆ ಎಷ್ಟು ಇನ್ಕಮ್ ಹೋಗಿದೆ ಈ ವರ್ಷದಲ್ಲಿ ಅದನ್ನ ಲೆಕ್ಕ ಇಡಬೇಕಾಗುತ್ತೆ ಅದಕ್ಕೆ ನಮ್ಗೆ ಅಕೌಂಟಿಂಗ್ ತುಂಬಾ ಅವಶ್ಯಕವಾಗುತ್ತೆ ಮೂರನೇದು ಟು ನೋ ದೇರ್ ಫೈನಾನ್ಶಿಯಲ್ ಪೊಸಿಷನ್ ಅಟ್ ಎಂಡ್ ಆಫ್ ದ ಫೈನಾನ್ಶಿಯಲ್ ಇಯರ್ ನೋಡಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬಂದಿರತಕ್ಕಂಥ ಇನ್ಕಮ್ಸ್ ಅಲ್ಲಿ ಯಾವ್ದಾವ ಉದ್ದೇಶಕ್ಕೆ ಬಳಸ್ಕೊಂಡಿದೀವಿ ಯಾವ ಯಾವ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಯಾರ್ಯಾರಿಗೆ ದುಡ್ಡನ್ನ ಕೊಡಬೇಕಾಗಿದೆ ಸೊ ನಮ್ಮ ಹತ್ರ ಇರತಕ್ಕಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಫೈನಾನ್ಶಿಯಲ್ ಪೊಸಿಷನ್ ಕಂಡುಹಿಡಿಯಬೇಕಾದ್ರೂ ಕೂಡ ನಮಗೆ ಅಕೌಂಟಿಂಗ್ ನಿಜವಾಗ್ಲೂ ಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಟು ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್ಸ್ ಫಾರ್ ಒಬ್ಟೇನಿಂಗ್ ಗ್ರಾಂಟ್ಸ್ ಅಂತ ಹೇಳ್ತೀವಿ ಗ್ರಾಂಟ್ಸ್ ಅಂದ್ರೆ ಏನು ಅನುದಾನ ಸಿ ಗವರ್ಮೆಂಟ್ ಕೊಡ್ತಕ್ಕಂತಹ ಒಂದು ಗ್ರಾಂಟ್ಸ್ ಅನುದಾನ ಏನಿದೆ ಅದನ್ನ ಪಡಿಬೇಕಾದ್ರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಗ್ರಾಂಟ್ಸ್ ಅನ್ನ ಯಾವ ಉದ್ದೇಶಕ್ಕೆ ಸರಿಯಾಗಿ ಬಳಸಿದೀವಿ ಅಂತ ಲೆಕ್ಕ ಬರ್ದಿದ್ರೆ ಹೌದಾ ಆ ಲೆಕ್ಕ ಬರ್ದಿರ್ತಕ್ಕಂಥ ಲೆಕ್ಕನ ತಗೊಂಡೋಗಿ ಗವರ್ಮೆಂಟ್ ಗೆ ತೋರಿಸಿ ನೋಡಿ ಸರ್ ನಾವು ಈ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಈ ರೀತಿ ಈ ಒಂದು ಉದ್ದೇಶಗಳಿಗೆ ಒಳ್ಳೆ ಉದ್ದೇಶಗಳಿಗೆ ಬಳಸ್ಕೊಂಡಿದೀವಿ ಇಷ್ಟು ಜನ ಇದರಿಂದ ಬೆನಿಫಿಟ್ ಪಡೆದಿದ್ದಾರೆ ಇಷ್ಟು ಜನ ಬೆನಿಫಿಷಿಯರೀಸ್ ಇದ್ದಾರೆ ಇವ್ರಿಗೆಲ್ಲ ನಾವು ಬೆನಿಫಿಟ್ ಅನ್ನು ಕೊಟ್ಟಿದ್ದೀವಿ ಈ ವರ್ಷ ನೀವು ಕೊಡಿ ಅಂತ ಹೇಳಿ ಕೇಳಬಹುದು ಗ್ರಾಂಟ್ಸ್ ಅನ್ನ ಸೊ ಟು ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್ಸ್ ಫಾರ್ ಒಬ್ಟೇನಿಂಗ್ ಗ್ರಾಂಟ್ಸ್ ಇದು ಕೂಡ ಒಂದು ಏನೋ ಅವಶ್ಯಕತೆ ವೈ ವಿ ನೀಡ್ ಅಕೌಂಟಿಂಗ್ ಅಂತ ಹೇಳಿ ನೆಕ್ಸ್ಟ್ ಟು ಎನ್ಶೋರ್ ಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್ ಫ್ರಮ್ ಗವರ್ಮೆಂಟ್ ಸಿ ಗವರ್ಮೆಂಟ್ ಇಂದ ನಮಗೆ ಸಿಗಬೇಕಾಗಿರ್ತಕ್ಕಂತಹ ಬರಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಪಡೆಯೋದಕ್ಕೂ ಕೂಡ ನಮಗೆ ಅಕೌಂಟಿಂಗ್ ಅವಶ್ಯಕತೆ ಇದೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಸೊ ಇದು ವೈ ವಿ ನೀಡ್ ಟು ಮೇಂಟೈನ್ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್
ಈಗ ಇವೆಲ್ಲ ಗೊತ್ತಾಯ್ತು ಯಾಕೆ ಅಕೌಂಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ಹಾಗಾದ್ರೆ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯಾವ್ಯಾವ ಬುಕ್ಸ್ ಅಕೌಂಟ್ಸ್ ನ ಮೇಂಟೈನ್ ಮಾಡುತ್ತೆ ಮೊದಲನೇದಾಗಿ ಕ್ಯಾಶ್ ಬುಕ್ ನಮ್ಗೆಲ್ಲರಿಗೂ ಗೊತ್ತಿದೆ ಕ್ಯಾಶ್ ಬುಕ್ ಅಂದ್ರೆ ಏನು ನೋಡಿ ಕ್ಯಾಶ್ ಬುಕ್ ಅಂದ್ರೆ ನಮ್ಗೆ ಬರ್ತ ಗೊತ್ತಿರ್ತಕ್ಕಂಥದ್ದು ಎರಡನೇ ಐಟಮ್ ಒಂದು ರೆಸಿಪ್ಟ್ಸ್ ಇನ್ನೊಂದು ಪೇಮೆಂಟ್ಸ್ ಕರೆಕ್ಟ್ ರೆಸಿಪ್ಟ್ಸ್ ಅಂದ್ರೆ ಏನು ಬಂದಿರ್ತಕ್ಕಂಥ ದುಡ್ಡು ಬಂದಿರೋ ಓಕೆನಾ ಈ ಒಂದು ಆರ್ಗನೈಸೇಷನ್ ಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಯಾವ್ಯಾವ ರೂಪದಲ್ಲಿ ದುಡ್ಡು ಬಂದಿದೆ ಬಂದಿರ್ತಕ್ಕಂಥ ದುಡ್ಡನ್ನ ಯಾವ್ಯಾವ್ದಕ್ಕೆ ನಾವು ಎಕ್ಸ್ಪೆನ್ಸಸ್ ಆಗಿ ಖರ್ಚಾಗಿ ತೋರಿಸಿದೀವಿ ಎಷ್ಟು ದುಡ್ಡು ಬರ್ತಾ ಇದೆ ಎಷ್ಟು ದುಡ್ಡು ಹೋಗ್ತಾ ಇದೆ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮುಖಾಂತರ ನಾವು ಕ್ಯಾಶ್ ಬುಕ್ ಅನ್ನ ಮೇಂಟೈನ್ ಮಾಡ್ತೀವಿ ಎರಡನೇದು ಜರ್ನಲ್ಸ್ ಅಂತ ಹೇಳ್ತೀವಿ ಜರ್ನಲ್ ಎಂಟ್ರೀಸ್ ಕೊಡ್ತೀವಿ ಸೇ ಫಾರ್ ಎಕ್ಸಾಂಪಲ್ ನಮ್ ಕಂಪನಿನಲ್ಲಿ ಒಂದಷ್ಟು ಬಿಲ್ಡಿಂಗ್ ಇದೆ ಲ್ಯಾಂಡ್ ಇದೆ ಬಿಲ್ಡಿಂಗ್ ಇದೆ ಪ್ಲಾಂಟ್ ಇದೆ ಮೆಷಿನರಿ ಇದೆ ಫರ್ನಿಚರ್ಸ್ ಇದೆ ವೆಹಿಕಲ್ಸ್ ಇದೆ ಇಷ್ಟು ಅಸೆಟ್ಸ್ ಅನ್ನ ನಾವು ಬಳಸ್ತೀವಿ ಬಳಸಿದಾಗ ಅದರ ಅಸೆಟ್ಸ್ ಬೆಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ ಸೊ ಹಾಗಾದ್ರೆ ಜರ್ನಲ್ ಎಂಟ್ರಿ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಕೊಡಬೇಕಾಗುತ್ತೆ ಪರ್ಚೇಸ್ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಕೊಡಬೇಕಾಗುತ್ತೆ ಸೇಲ್ ಮಾಡಿದಾಗ ಜರ್ನಲ್ ಎಂಟ್ರಿ ಕೊಡಬೇಕಾಗುತ್ತೆ ಇನ್ಕಮ್ಸ್ ಬಂದಾಗ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದಾಗ ಜರ್ನಲ್ ಎಂಟ್ರಿ ಕೊಡಬೇಕಾಗುತ್ತೆ ಸೊ ಜರ್ನಲ್ಸ್ ಕೂಡ ಮೇಂಟೈನ್ ಮಾಡ್ತೀವಿ ಮೂರನೇದು ಲೆಡ್ಜರ್ ಅಕೌಂಟ್ಸ್ ಸಿ ಲೆಡ್ಜರ್ ಅಕೌಂಟ್ಸ್ ಖಂಡಿತ ಮಾಡಲೇಬೇಕು ಯಾವಾಗ ಲೆಡ್ಜರ್ ಅಕೌಂಟ್ಸ್ ಮಾಡಬೇಕು ಪ್ರತಿಯೊಂದು ಬಿಸ್ನೆಸ್ ನನ್ನು ಲೆಡ್ಜರ್ಸ್ ಮಾಡಲೇಬೇಕು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಲಯಬಿಲಿಟೀಸ್ ಇರೋದ್ರಿಂದ ಓಕೆನಾ ಅನ್ನು ಕೂಡ ನಾವು ಲೆಡ್ಜರ್ಸ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ರಿಜಿಸ್ಟರ್ ಆಫ್ ಮೆಂಬರ್ಸ್ ಸಿ ಒಂದು ಬುಕ್ ಅನ್ನ ಒಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಆ ಬುಕ್ ಅಲ್ಲಿ ಎಲ್ಲ ಮೆಂಬರ್ಸ್ ಆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವರ ಹೆಸರು ಓಕೆನಾ ಅವರ ಅಡ್ರೆಸ್ ಅವರ ಫೋನ್ ನಂಬರ್ ಅವರ ಇಮೇಲ್ ಅಡ್ರೆಸ್ ಓಕೆನಾ ಮತ್ತೆ ಅವರು ಏನು ಆಕ್ಯುಪೇಷನ್ ಏನು ಅವರ ಉದ್ಯೋಗ ಏನು ಇದೆಲ್ಲ ಕೂಡ ಇನ್ಫಾರ್ಮೇಶನ್ ಅನ್ನ ಒಂದ್ ಬುಕ್ ಅಲ್ಲಿ ಬರೆದಿರ್ತೀವಿ ಆ ಬುಕ್ ಅನ್ನೇ ನಾವು ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಂತ ಹೇಳ್ತೀವಿ ಸಿ ಜನರಲ್ ಆಗಿ ಇಷ್ಟು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿರ್ಬೇಕಾಗುತ್ತೆ ಓಕೆನಾ ಸೊ ಇದು ಪಾರ್ಟ್ ಟೂ ಇನ್ನೂ ಒಂದು ವಿಡಿಯೋ ಆಗ್ತೀನಿ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್